ಸಿಎಂ ಸಿದ್ದರಾಮಯ್ಯನವರ ನಿವಾಸ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಬಹಳ ಚಟುವಟಿಕೆಯಿಂದ ಕೂಡಿತ್ತು. ಹಲವು ಸಚಿವರುಗಳು ಮುಖ್ಯಮಂತ್ರಿಯವರ ಮನೆಗೆ ಧಾವಿಸಿ ಬಂದಿದ್ದರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಮೆರಿಕದಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತು ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿರುವಂತಹ ವೇಳೆಯಲ್ಲಿಯೇ ಆಪ್ತ ಸಚಿವರ ಜೊತೆಗೆ ಸಿದ್ದರಾಮಯ್ಯನವರು ನಡೆಸಿರುವಂತಹ ಸಭೆ ಕುತೂಹಲ ಕೆರಳಿಸಿದೆ. ದಲಿತರ ವಿರೋಧಿಗಳು, ರೈತರ ವಿರೋಧಿಗಳು. ರಾಜಣ್ಣ ಹೇಳಿದ್ರು, ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ, ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು. 16 ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಹೇಳ್ಬೇಕು ನೀವೆಲ್ಲ ಇದನ್ನ, ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕರ್ ಕಾಲು ಹಿಡ್ಕ ಜಗ್ಗದ್ದೇ ಜಗ್ಗದ್ದು ಜಗ್ಗದ್ದೇ ಜಗ್ಗದ್ದು ಸುಳ್ಳು ಆರೋಪಗಳನ್ನು ಮಾಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೋಪ ಇವತ್ತು ರಾಮನಗರದ ಮಾಗಡಿ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮದ ವೇದಿಕೆಯಲ್ಲೂ ಸ್ಫೋಟವಾಯಿತು. ನಾನು ಜನಪರ ಇದ್ದೀನಿ, ಬಡವರ ಪರ ಇದ್ದೀನಿ, ಅವರು ಶ್ರೀಮಂತರ ಪರವಿದ್ದಾರೆ, ಅದಕ್ಕೆ ಮೋಡ ಕೇಸ್ನಲ್ಲಿ ಸುಳ್ಳು ಆರೋಪ ಮಾಡಿ ನನ್ನನ್ನ ಜಗ್ಗಾಡ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಸಿದ್ದು, ನ್ಯಾಯ ಸಿಗುತ್ತೆ, ಕೋರ್ಟ್ ಮೇಲೆ ನಂಬಿಕೆ ಇದೆ ಅಂತ ವೇದಿಕೆಯಲ್ಲೇ ಹೇಳಿದ್ರು. ನಾನು ತಪ್ಪು ಮಾಡಿಲ್ಲ, ಮಾಡಲು ಇಲ್ಲ, ಮುಂದೇನು ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು. ನಮ್ದು ಇಡೀ ಜೀವನ ತೆರೆದ ಪುಸ್ತಕ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ. ಯಾರು ಬೇಕಾದರೂ ಕೂಡ ತೆಗೆದುಕೊಳ್ಳಬಹುದು. ಮೋಡ ಕೇಸ್ನಲ್ಲಿ ನನಗೆ ನ್ಯಾಯ ಸಿಗತ್ತೆ, ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ. ಸರಿನೋ ತಪ್ಪು, ಈಗಾಗಲೇ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಮುಗಿದಿದ್ದು ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಖ್ಯಮಂತ್ರಿಗಳ ಪರ ತೀರ್ಪು ಬಂದ್ರೆ ಸಿಎಂ ಕುರ್ಚಿ ಸುಭದ್ರ, ಅಪ್ಪಿತಪ್ಪಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಮುಖ್ಯಮಂತ್ರಿ ಕುರ್ಚಿ ಏನಾಗುತ್ತೋ ಗೊತ್ತಿಲ್ಲ. ಏನಾಗಬಹುದು ಅನ್ನೋ ಕುತೂಹಲದಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಅನೇಕ ನಾಯಕರು ಭೇಟಿಯಾಗಿದ್ರು. ಇದರಲ್ಲಿ ಪ್ರಮುಖರು ಅಂದ್ರೆ ಸಿಎಂ ಕುರ್ಚಿ ರೇಸ್ನಲ್ಲಿರೋ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ಹಾಗೂ ಆರ್ವಿ ದೇಶಪಾಂಡೆ ಇದ್ರು. ಪ್ರಾಸಿಕ್ಯೂಷನ್ ಕುರಿತು ಹೈಕೋರ್ಟ್ನಲ್ಲಿ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಮುಂದೆ ಏನ್ ಮಾಡುದು ಅಂತ ಆಪ್ತ ಸಚಿವರ ಜೊತೆ ಸಿಎಂ ಚರ್ಚಿಸಿದ್ರು. ಸಿಎಂ ಆಗೋ ರೇಸ್ನಲ್ಲಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಅಮೆರಿಕದಲ್ಲೇ ಭೇಟಿಯಾಗಿದ್ರು. ಇದರ ಬೆನ್ನಲ್ಲೇ ಸಿಎಂ ಮತ್ತು ಸಿಎಂ ರೇಸ್ನಲ್ಲಿರುವಂತಹ ಸಚಿವರು ಪ್ಲಾನ್ ಬಿ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಅಂತ ಗೊತ್ತಾಗಿದೆ. ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯ ಕೈ ಚಳಕ, ನೀವೇ ಮೂಡ ಅಪರಾಧಿ ಅಂತ ಬಿಜೆಪಿ ಪೋಸ್ಟ್. ಈ ವಿಡಿಯೋ ನೋಡಿ, ಇದು ಬಿಜೆಪಿ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಹಾಕಿರೋದು. 5,000 ಕೋಟಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೈ ಚಳಕ ಢಾಳವಾಗಿಯೇ ಇದೆ ಅಂತ ಎಕ್ಸ್ನಲ್ಲಿ ಬಿಜೆಪಿ 28 ಸೆಕೆಂಡ್ಗಳ ವಿಡಿಯೋ ಪೋಸ್ಟ್ ಮಾಡಿದೆ. ಏನೇ ಗಂಟಲು ಹರ್ಕೊಂಡ್ರು ನಾನು ಬಹಳ ಸಾಚು ಅಂತ ಬೀಗಿದ್ರು, ನೀವೇ ಮೂಡ ಅಪರಾಧಿ ಅಂತ ಬಿಜೆಪಿ ಸಿದ್ದರಾಮಯ್ಯನವರ ಕಾಲೆಳೆದಿದೆ. ಮೂಡ ಪ್ರಕರಣದ ತೀರ್ಪು ಮುಂದಿನ ವಾರದಲ್ಲಿ ಹೊರಬೀಳೋ ಸಾಧ್ಯತೆ ಇದೆ. ಹೈಕೋರ್ಟ್ ಯಾವಾಗ ಬೇಕಿದ್ರೂ ಕಾಯ್ದಿರಿಸಿದ ತೀರ್ಪನ್ನ ಹೇಳಬಹುದು. ಸ್ವರಾಜ್ಯ ರಾಜಕಾರಣದ ಹಾವು ಏಣಿಯ ಆಟ ಸದ್ಯಕ್ಕೆ ಹೈಕೋರ್ಟ್ ಆದೇಶದ ಮೇಲಿದೆ ಅನ್ನೋದಂತೂ ಸ್ಪಷ್ಟ. ರಾಮನಗರದಿಂದ ವೆಂಕಟೇಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್18. ಕನ್ನಡಿಗರ ನೆಚ್ಚಿನ ನ್ಯೂಸ್18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.